ಆಪ್ತನ ಮೂಲಕ ದೂರು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಸದಾಶಿವನಗರ ಠಾಣೆಯಲ್ಲಿ ಜಾರಕಿಹೊಳಿ ದೂರು ದಾಖಲು. ಜಾರಕಿಹೊಳಿ ಆಪ್ತ ಮಾಜಿ ಶಾಸಕ ನಾಗರಾಜ್ರಿಂದ ದೂರು. ಆಪ್ತನ ಮೂಲಕ ದೂರು ಕೊಟ್ಟ ರಮೇಶ್ ಜಾರಕಿಹೊಳಿ. ಸದಾಶಿವನಗರ ಠಾಣೆಯಲ್ಲಿ ಜಾರಕಿಹೊಳಿ ದೂರು ದಾಖಲಾಗಿದೆ. ಜಾರಕಿಹೊಳಿ ಆಪ್ತ ಮಾಜಿ ಶಾಸಕ ನಾಗರಾಜ್ರಿಂದ ದೂರು. ಶಿವನಗರ ಠಾಣೆಯಲ್ಲಿ ಜಾರಕಿಹೊಳಿ ದೂರು ದಾಖಲಾಗಿದೆ. ಜಾರಕಿಹೊಳಿ ಆಪ್ತ ಮಾಜಿ ಶಾಸಕ ನಾಗರಾಜ್ರಿಂದ ದೂರು. ಲಿಖಿತ ದೂರಿಗೆ ಸಹಿ ಹಾಕಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ. ಲಿಖಿತ ದೂರಿಗೆ ಸಹಿ ಹಾಕಿಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಯಾರ ಹೆಸರು ಉಲ್ಲೇಖಿಸದೆ ದೂರು ಕೊಟ್ಟಿದ್ದಾರೆ ಜಾರಕಿಹೊಳಿ. ಬ್ಲ್ಯಾಕ್ ಮೇಲ್ ಆರೋಪದ ಅಡಿ ಜಾರಕಿಹೊಳಿ ದೂರು. ಜಾರಕಿಹೊಳಿ ದೂರನ್ನ ಪರಿಶೀಲಿಸ್ತಾ ಇದ್ದಾರೆ ಪೊಲೀಸರು. ಜಾರಕಿಹೊಳಿ ಬ್ಲ್ಯಾಕ್ ಮೇಲ್ ಆರೋಪದ ಅಡಿ ಜಾರಕಿಹೊಳಿ ದೂರು ಕೊಟ್ಟಿದ್ದಾರೆ. ಸ್ವತಃ ದೂರುದಾರ ಜಾರಕಿಹೊಳಿಯೇ ಬರಬೇಕು ಅಂತ ಪೊಲೀಸರು ಹೇಳಿದ್ದಾರೆ. ಎಫ್ಐಆರ್ ಪ್ರತಿಗೆ ದೂರುದಾರರೇ ಸಹಿ ಮಾಡಬೇಕು ಅಂತ ಪೊಲೀಸರು ಹೇಳಿದ್ದಾರೆ. ಸ್ವತಃ ದೂರುದಾರ ಜಾರಕಿಹೊಳಿಯೇ ಬರಬೇಕು ಎಂದ ಪೊಲೀಸರು. ಎಫ್ಐಆರ್ ಪ್ರತಿಗೆ ದೂರುದಾರರೇ ಸಹಿ ಮಾಡಬೇಕೆಂದ ಪೊಲೀಸರು. ತಮ್ಮ ಆಪ್ತ ಮಾಜಿ ಶಾಸಕ ನಾಗರಾಜ್ ಮೂಲಕ ದೂರು ದಾಖಲಿಸಿದ್ದಾರೆ ಜಾರಕಿಹೊಳಿ. ದೂರಿನ ಪ್ರತಿಯಲ್ಲಿ ಸಹಿ ಹಾಕಿದ್ದಾರೆ. ಆದರೆ ಎಫ್ಐಆರ್ ಪ್ರತಿಗೆ ದೂರುದಾರರೇ ಸಹಿ ಮಾಡಬೇಕು, ಹಾಗಾಗಿ ಸ್ವತಃ ದೂರುದಾರ ಜಾರಕಿಹೊಳಿಯೇ ಬರಬೇಕು ಅಂತ ಪೊಲೀಸರು ಹೇಳಿದ್ದಾರೆ. ಆಪ್ತನ ಮೂಲಕ ದೂರು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಸದಾಶಿವನಗರ ಠಾಣೆಯಲ್ಲಿ ಜಾರಕಿಹೊಳಿ ದೂರು ದಾಖಲಾಗಿದೆ. ಜಾರಕಿಹೊಳಿಯ ಆಪ್ತ ಮಾಜಿ ಶಾಸಕ ನಾಗರಾಜ್ರಿಂದ ದೂರು. ಲಿಖಿತ ದೂರಿಗೆ ಸಹಿ ಹಾಕಿಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಆದರೆ ಯಾರ ಹೆಸರನ್ನೂ ಕೂಡ ಉಲ್ಲೇಖಿಸಿಲ್ಲ. ಬ್ಲ್ಯಾಕ್ ಮೇಲ್ ಆರೋಪದ ಅಡಿ ಜಾರಕಿಹೊಳಿ ದೂರು ಕೊಟ್ಟಿದ್ದು. ಜಾರಕಿಹೊಳಿ ದೂರನ್ನ ಪರಿಶೀಲಿಸ್ತಾ ಇದ್ದಾರೆ ಪೊಲೀಸರು. ಸ್ವತಃ ದೂರುದಾರ ಜಾರಕಿಹೊಳಿಯೇ ಬರಬೇಕು ಅಂತ ಪೊಲೀಸರು ಹೇಳಿದ್ದಾರೆ. ಎಫ್ಐಆರ್ ಪ್ರತಿಗೆ ದೂರುದಾರರೇ ಸಹಿ ಮಾಡಬೇಕು ಅಂತ ಪೊಲೀಸರು ಹೇಳಿದ್ದಾರೆ. ಮಾಜಿ ಶಾಸಕ ಮತ್ತು ಜಾರಕಿಹೊಳಿ ಆಪ್ತ ನಾಗರಾಜ್ ದೂರು ದಾಖಲಿಸಿದ್ದಾರೆ. ಆದರೆ ಎಫ್ಐಆರ್ ಪ್ರತಿಗೆ ದೂರುದಾರರೇ ಸಹಿ ಮಾಡಬೇಕು ಅಂತ ಪೊಲೀಸರು ಹೇಳಿದ್ದಾರೆ. ಸ್ವತಃ ದೂರುದಾರ ಜಾರಕಿಹೊಳಿಯೇ ಬರಬೇಕು ಅಂತ ಪೊಲೀಸರು ಹೇಳಿದ್ದಾರೆ. ಆ ಲಿಖಿತ ದೂರಿನ ಪ್ರತಿಗೆ ಜಾರಕಿಹೊಳಿ ಸಹಿ ಮಾಡಿದ್ದಾರೆ. ಆದರೆ ಯಾರ ಹೆಸರನ್ನು ಅದರಲ್ಲಿ ಉಲ್ಲೇಖಿಸಿಲ್ಲ.
ಕನಿಷ್ಠ ಪಕ್ಷ ಇಬ್ಬರ ಹೆಸರನ್ನ ನಾವು ಉಲ್ಲೇಖಿಸುತ್ತೀವಿ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರು ಈ ಹಿಂದೆ ಆದರೆ ಈಗ ಕೊಟ್ಟಿರುವ ದೂರಿನ ಪ್ರತಿಯಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ ಬ್ಲ್ಯಾಕ್‌ಮೇಲ್ ಆರೋಪದ ಅಡಿ ಜಾರಕಿಹೊಳಿ ದೂರು ದಾಖಲಿಸಲಾಗಿದೆ ಆದರೆ ಆ ದೂರನ್ನ ಪೊಲೀಸರು ಪರಿಶೀಲಿಸುತ್ತಾ ಇದ್ದಾರೆ ಸ್ವತಃ ದೂರುದಾರ ಜಾರಕಿಹೊಳಿಯೇ ಬರಬೇಕು ಅಂತ ಪೊಲೀಸರು ಹೇಳಿದ್ದಾರೆ ಎಫ್ಐಆರ್ ಪ್ರತಿಗೆ ದೂರುದಾರರೇ ಸಹಿ ಮಾಡಬೇಕು ಅಂತ ಪೊಲೀಸರು ಹೇಳಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ತಮ್ಮ ಆಪ್ತ ನಾಗರಾಜ್ ಮೂಲಕ ದೂರು ದಾಖಲಿಸಿದ್ದಾರೆ ಜಾರಕಿಹೊಳಿ ಆದರೆ ಕನಿಷ್ಠ ಪಕ್ಷ ಇಬ್ಬರ ಹೆಸರನ್ನ ನಾವು ಉಲ್ಲೇಖಿಸುತ್ತೀವಿ ಅಂತ ಜಾರಕಿಹೊಳಿ ಬ್ರದರ್ಸ್ ಹೇಳ್ತಾ ಇದ್ರು ಆದರೆ ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ ಒಟ್ಟಾರೆ ಕಂಪ್ಲೇಂಟ್ ಕಾಪಿಯಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಬೌನಾ ಏನು ಮಾಜಿ ಶಾಸಕರು ಆಗಿರುವಂತ ಮತ್ತೆ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿಗೆ ತೀರಾ ಆಪ್ತರಾಗಿರುವಂತ ನಾಗರಾಜ್ ಅವರು ಇವತ್ತು ಖುದ್ದಾಗಿ ಸದಾಶಿವನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನ ದಾಖಲು ಮಾಡಿರುವಂತದ್ದು ಅಂದ್ರೆ ಜಾರಕಿಹೊಳಿ ಬ್ರದರ್ಸ್ ಹೇಳ್ತಾ ಇದ್ರು ನಾವು ಖುದ್ದಾಗಿ ಯಾರು ನಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ ನಕಲಿ ಸಿಡಿಯನ್ನು ತಯಾರು ಮಾಡಿದ್ದಾರೆ ಅವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ ಮತ್ತು ದೂರನ್ನ ಕೂಡ ಕೊಡ್ತೇವೆ ಅನ್ನುವಂತ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಈ ಮಧ್ಯೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿ ಎಸ್ಐಟಿ ಅನ್ನು ರಚನೆ ಮಾಡಲಿಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ರು ಇದೇ ನಡುವೆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರು ದೂರನ್ನ ಕೊಡ್ತೀನಿ ಅಂತ ಹೇಳಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸದಾಶಿವನಗರ ಪೊಲೀಸ್ ಠಾಣೆಗೆ ತಮ್ಮ ಆಪ್ತ ನಾಗರಾಜ್ ಮೂಲಕ ದೂರನ ಪ್ರತಿಯನ್ನು ಕಳಿಸಿರುವಂತದ್ದು ದೂರನ ಪ್ರತಿಗೆ ರಮೇಶ್ ಜಾರಕಿಹೊಳಿ ಅವರೇ ಸಹಿಯನ್ನು ಮಾಡಿ ಅವರದೇ ಪ್ರತಿ ಅಂತ ಹೇಳಿ ಅವರದೇ ದೂರು ಅಂತ ಹೇಳಿ ಕೂಡ ಕೊಟ್ಟಿರುವಂತದ್ದು ಆದ್ರೆ ಯಾವ ವ್ಯಕ್ತಿ ದೂರನ್ನ ಕೊಡ್ತಾರೆ ಅದೇ ವ್ಯಕ್ತಿ ಖುದ್ದಾಗಿ ಪೊಲೀಸರ ಮುಂದೆ ಹಾಜರಾಗಬೇಕು ಅನ್ನುವಂತ ನಿಯಮ ಇದೆ ಹಾಗಾಗಿ ಅವರೇ ಬರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ದೂರನ ಸಾರಾಂಶವನ್ನು ನೋಡ್ತಾ ಹೋದ್ರೆ ತಮ್ಮ ವಿರುದ್ಧ ಒಂದು ಗ್ಯಾಂಗ್ ನಕಲಿ ಸಿಡಿಯನ್ನು ಮಾಡಿ ಷಡ್ಯಂತ್ರವನ್ನು ಮಾಡಿ ತಮ್ಮ ಚಾರಿತ್ರ್ಯವನ್ನು ಆರಣ ಮಾಡುವಂತದ್ದು ಮತ್ತು ರಾಜಕೀಯವಾಗಿ ಹೊಡೆತ ಕೊಡುವಂತ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ದೂರನ್ನ ಕೂಡ ಕೊಟ್ಟಿರುವಂತದ್ದು ಈ ಹಂತದಲ್ಲಿ ಈಗೇನು ಯಾರು ರಮೇಶ್ ಜಾರಕಿಹೊಳಿ ದೂರನ್ನ ಕೂಡ ದೂರನ್ನ ಹೆಸರಿದೆ ಅವರು ದೂರು ಅಂತ ಹೇಳಿ ಹೇಳಲಾಗಿದೆ ಅವ್ರನ್ನ ಖುದ್ದಾಗಿ ಕರೆಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜೊತೆಗೆ ದೂರಿನಲ್ಲಿ ಏನಿದೆ ಅದನ್ನು ಯಾವ ಸೆಕ್ಷನ್ ಅಡಿ ನಾವು ಎಫ್ಐಆರ್ ಅನ್ನು ಮಾಡಬಹುದು ಈ ಮುಂದೆ ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಇನ್ಸ್ಪೆಕ್ಟರ್ ಸದಾಶಿವನಗರ ಇನ್ಸ್ಪೆಕ್ಟರ್ ಖುದ್ದಾಗಿ ದೂರನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಕೆಲವೇ ಹೊತ್ತಿನಲ್ಲಿ ಆ ಒಂದು ದೂರಿನ ಅನ್ವಯ ಯಾವ ಸೆಕ್ಷನ್ ಅಡಿ ಹಾಕಬಹುದು ಅನ್ನುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಮಧ್ಯೆ ರಮೇಶ್ ಜಾರಕಿಹೊಳಿ ಅವರು ಖುದ್ದಾಗಿ ಠಾಣೆಗೆ ಬರಬೇಕಾಗುತ್ತೆ ಯಾಕಂದ್ರೆ ಈ ಒಂದು ದೂರು ಯಾರೋ ಮಧ್ಯದ ಮೂರನೇ ವ್ಯಕ್ತಿ ಬಂದು ದೂರನ್ನ ಕೊಟ್ಟರೆ ಅಷ್ಟು ಸಮಂಜಸ ಆಗೋದಿಲ್ಲ ಅವರೇ ಖುದ್ದಾಗಿ ಬರಬೇಕು ದೂರಿನಲ್ಲಿ ಏನಾಗಿದೆ ಅಂತ ಹೇಳಬೇಕು ದೂರಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಜಾಯಿಷಿಗಳಿದ್ರೆ ಪೊಲೀಸರಿಗೆ ಕೊಡಬೇಕಾಗುತ್ತೆ ಕೊಟ್ಟ ನಂತರವಷ್ಟೇ ಅದನ್ನು ಎಫ್ಐಆರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇರುವಂಥದ್ದು ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನಾವು ಈ ಮಧ್ಯೆ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ನಾವು ಎಫ್ಐಆರ್ ಅನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅವರು ಖುದ್ದಾಗಿ ರಮೇಶ್ ಜಾರಕಿಹೊಳಿ ಬರಬೇಕಾಗುತ್ತೆ ಅವ್ರು ಬಂದ ನಂತರ ನಾವು ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬಹುದು ಕಾನೂನಾಡಿ ಆ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥದ್ದು ಇನ್ನು ಆ ನಾಗರಾಜ್ ಅವರು ಪೊಲೀಸ್ ಠಾಣೆಯ ಒಳಗೆ ಇದ್ದಾರೆ ಅವರ ಒಂದು ದೂರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಒಂದಷ್ಟು ಪರಿಶೀಲನೆ ಒಳಗಡೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು ಇನ್ನು ಇನ್ಸ್ಪೆಕ್ಟರ್ ಚೇಂಬರ್ ಏನು ಕಾಣ್ತಾ ಇದೆ ಆ ಚೇಂಬರ್ ಒಳಗಡೆ ನಾಗರಾಜ್ ಅವರು ಕೂತಿದ್ದಾರೆ ಇನ್ಸ್ಪೆಕ್ಟರ್ ಮುಂಭಾಗದಲ್ಲಿ ಕೂತಂತಹ ವ್ಯಕ್ತಿಯೇ ನಾಗರಾಜ್ ಆಗಿರುವಂತಹದ್ದು ಆ ನಾಗರಾಜ್ ಅವರು ಏನೋ ಒಂದು ಕ್ರಮವನ್ನು ಅಂದ್ರೆ ರಮೇಶ್ ಜಾರಕಿಹೊಳಿ ಬರೆದುಕೊಟ್ಟಂತಹ ಒಂದು ದೂರ ಏನಿದೆ ದೂರಿನ ಪ್ರತಿಯನ್ನ ಇನ್ಸ್ಪೆಕ್ಟರ್ ಕಡೆ ಕೊಟ್ಟಿದ್ದಾರೆ ಮಾತುಕತೆ ನಡೀತಾ ಇದೆ ಇನ್ಸ್ಪೆಕ್ಟರ್ ಅವರು ಹಿರಿಯ ಅಧಿಕಾರಿಗಳಿಗೆ ಅದನ್ನ ಮಾಹಿತಿ ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ಏನು ಮಾತು ಅವ್ರು ಏನು ಹೇಳ್ತಾರೆ ಹಿರಿಯ ಅಧಿಕಾರಿಗಳು ಯಾವ ರೀತಿಯಾದಂತಹ ಸೂಚನೆಯನ್ನು ಕೊಡ್ತಾರೆ ಆ ಸೂಚನೆಯ ಮೇರೆಗೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಇನ್ನು ನಾವು ದೃಶ್ಯಗಳಲ್ಲಿ ನೋಡಬಹುದು ಆ ದೃಶ್ಯದಲ್ಲಿ ಏನ್ ಕಾಣ್ತಾ ಇದಾರೆ ಬಿಳಿ ಶರ್ಟ್ ನ ಹಾಕಿಕೊಂಡ ಕೂತಿರುವಂತಹ ವ್ಯಕ್ತಿ ಅಂದ್ರೆ ಇನ್ಸ್ಪೆಕ್ಟರ್ ಮುಂದೆ ಕೂತಂತಹ ವ್ಯಕ್ತಿಯೇ ನಾಗರಾಜ್ ಆಗಿರುವಂತದ್ದು ಮಾಜಿ ಶಾಸಕರು ಅವರು ಒಂದು ಏನೋ ಎಲ್ಲಾ ರೀತಿಯ ಒಂದು ಪೊಲೀಸರು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ ಸಮಜಾಯಿಷಿಯನ್ನ ಕೂಡ ಕೊಡ್ತಾ ಇದ್ದಾರೆ ಯಾವ ಇದನ್ನ ನೀವು ಹೇಗೆ ತಂದ್ರಿ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಬರಬೇಕಾಗುತ್ತೆ ಅವರೇ ದೂರನ್ನ ಕೂಡ ಕೊಡ್ತಿರೋದ್ರಿಂದ ಅವ್ರು ಬರಬೇಕು ಅನ್ನೋದು ಮತ್ತೆ ಈ ದೂರಿನ ಪ್ರತಿಯನ್ನ ಹಿರಿಯ ವಕೀಲರುಗಳ ಒಂದು ಸೂಚನೆ ಮೇರೆಗೆ ಅಂದ್ರೆ ದೂರನ್ನ ರಚನೆ ಮಾಡಿದ್ದಾರೆ ಆ ಒಂದು ದೂರಿನಲ್ಲಿ ಯಾವ್ಯಾವ ಅಂಶಗಳು ಉಲ್ಲೇಖ ಆಗಬೇಕು ಯಾವ ರೀತಿಯಾದಂತಹ ಒಂದು ಸೆಕ್ಷನ್ಗಳು ಅನ್ವಯ ಆಗಬೇಕು ಮತ್ತು ಅದರಲ್ಲಿ ಯಾರೆಲ್ಲ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಏನೋ ದೂರನ್ನ ಸದ್ಯ ಸಿದ್ಧ ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿ ಅವ್ರನ್ನ ಖುದ್ದಾಗಿ ಕರೆಸಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವು ಹೊತ್ತಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಪೊಲೀಸ್ ಠಾಣೆಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂಥದ್ದು ಒಂದಷ್ಟು ಏನು ನಾವು ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾರೆ ಏನು ನಾಗರಾಜ್ ಅವರು ಒಂದೇನು ದೂರನ್ನ ತೆಗೆದುಕೊಂಡು ಬಂದಿದ್ದಾರೆ ಅದರಲ್ಲಿ ಏನಿದೆ ಏನೆಲ್ಲ ಒಂದಷ್ಟು ಕ್ಲಾರಿಫಿಕೇಶನ್ಸ್ಗಳು ಬೇಕಾಗಿದೆ ಅದನ್ನು ಕ್ಲಾರಿಫಿಕೇಶನ್ಸ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಕ್ಲಾರಿಫಿಕೇಶನ್ ಪಡ್ಕೊಳ್ತಾ ಇರುವಂತಹ ದುಬೋನ
ರಮೇಶ್ ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ ಅನ್ನೋದು ಪ್ರಾಥಮಿಕ ಮಾಹಿತಿ ಬರ್ತಾ ಇರುವಂತದ್ದು ಏನಂತ ಹಾಗಾದ್ರೆ ದೂರು ದಾಖಲಿಸಿದ್ದಾರೆ ಯಾರ ವಿರುದ್ಧ ಭವನ ಅಂದ್ರೆ ರಮೇಶ್ ಜಾರಕಿಹೊಳಿ ಆಗಲಿ ಬಾಲಚಂದ್ರ ಜಾರಕಿಹೊಳಿ ಆಗಲಿ ಪದೇ ಪದೇ ಉಲ್ಲೇಖವನ್ನು ಮಾಡ್ತಾ ಇದ್ರು ನಾವು ಯಾರ ಅಂದ್ರೆ ತಮ್ಮ ಏನು ಷಡ್ಯಂತ್ರವನ್ನು ಮಾಡಿದ್ರು ತಮ್ಮ ವಿರುದ್ಧ ಅವರ ಹೆಸರುಗಳನ್ನು ಉಲ್ಲೇಖವನ್ನು ಮಾಡ್ತೀವಿ ಅನ್ನುವಂತದ್ದು ಅದರಲ್ಲಿ ಪ್ರಮುಖವಾಗಿ ಮಹಾನ್ ನಾಯಕ ಅನ್ನುವಂತದ್ದು ಮತ್ತೆ ಶೋಪೀಸ್ ಅನ್ನುವಂತವರು ಇದ್ದಾರೆ ಅನ್ನುವಂತದ್ದು ಮತ್ತೆ ಅದರ ಜೊತೆಗೆ 2+3+4 ಇದೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನು ಹೇಳಿದ್ರು ಅವರು ಅವರನ್ನ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡೇ ಕೊಡ್ತೀವಿ ಅನ್ನುವಂತದ್ದು ಮತ್ತೆ ಅದಕ್ಕೆ ಪ್ಯಾರಲಲ್ ಆಗಿ ನಾವು ಒಂದು ಇಂಟೆಲಿಜೆನ್ಸ್ ಮೂಲಕ ಅಂದ್ರೆ ಡಿಟೆಕ್ಟಿವ್ಗಳ ಮೂಲಕ ಎಲ್ಲ ರೀತಿಯಿಂದ ಮಾಹಿತಿಗಳನ್ನು ಪಡೆ ಕಲೆ ಹಾಕಿದ್ದೀವಿ ಅದರಲ್ಲಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತದ್ದು ಕೂಡ ನಮಗೆ ಸ್ಪಷ್ಟ ಆಗಿದೆ ಹಾಗಾಗಿ ಅವರ ಹೆಸರುಗಳನ್ನು ನಮ್ಮ ವಿರುದ್ಧ ನಕಲಿ ಸಿಡಿಯನ್ನು ತಯಾರು ಮಾಡಿದ್ದಾರೆ ಹಾಗಾಗಿ ನಕಲಿ ಸಿಡಿ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೀವಿ ದೂರನ್ನ ಕೂಡ ಕೊಡ್ತೀವಿ ಅನ್ನುವಂತದ್ದು ಆದರೆ ಇದೀಗ ಪೊಲೀಸ್ ಠಾಣೆಗೆ ಕೊಟ್ಟಂತ ದೂರಿನಲ್ಲಿ ಯಾವರ ಹೆಸರುಗಳು ಉಲ್ಲೇಖ ಆಗಿಲ್ಲ ಕೇವಲ ಒಂದು ನಕಲಿ ಸಿಡಿ ಮಾಡಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಷಡ್ಯಂತ್ರ ಮಾಡಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿರುವಂತದ್ದು ಇಲ್ಲಿ ಎರಡು ಪ್ರಶ್ನೆಗಳಿತ್ತು ನಕಲಿ ಸಿಡಿ ಅಂತ ಕೊಡ್ತಾರಾ ಅಥವಾ ಹನಿ ಟ್ರ್ಯಾಪ್ ಅಂತ ಕೊಡ್ತಾರಾ ಅನ್ನುವಂತ ಒಂದು ವಸ್ತು ಪ್ರಶ್ನೆಗಳಿದ್ವು ಆದರೆ ಈಗ ನಕಲಿ ಸಿಡಿ ಮಾಡಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನೇ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಸಿಗ್ತಾರೆ ಒಂದು ಮಾಹಿತಿ ಭವನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್